ಸರ್ ನಮಸ್ತೆ ಹೇಳೋ ಸರ್ ಕಾಫಿ ಐತ್ರಾ ಆಯ್ತು ಹಾಂ ಸರ್ ಡಿಸ್ಟರ್ಬೆನ್ಸ್ ಇಲ್ಲ ಅಂದ್ರೆ ಮಾತಾಡ್ತೀನಿ ಸರ್ ಮಾತಾಡೋಣ ಡಿಸ್ಟರ್ಬೆನ್ಸ್ ಇದೆ ಬೇರೆ ಕೆಲಸ ಮಾಡ್ತಾ ಇದ್ದೀನಿ ನಾನು ವಿಡಿಯೋ ಮಾಡೋಕೆ ಬಿಡ್ತಾ ಇಲ್ಲ ನೀವು ಯಾರು ಏನಾದರೂ ಪಬ್ಲಿಕ್ ಮೆಸೇಜ್ ಕೊಡೋಣ ಅಂದ್ರೆ ನಿಮ್ಮ ಪರ್ಸನಲ್ ಟಾಕ್ಸ್ ಆಗೋಯ್ತು ಇಲ್ಲ ಸರ್ ಪರ್ಸನಲ್ ಏನಿಲ್ಲ ಸರ್ ಹತ್ರ ಏನಿಲ್ಲ ಯಾವೂರು ಸರ್ ನಮ್ದು ಹಾಸನ ಹೆಸರು ವಿನೋದ್ ಏನ್ ಬೇಕಾಗಿತ್ತು ಏನಿಲ್ಲ ಸರ್ ಹಿಂಗೆ ಒಂದು ಸುಮ್ಮನೆ ಒಂದು ಕೆಲವೊಂದು ನೀವು ಕೆಲವೊಂದು ವಿಡಿಯೋಸ್ ತುಂಬಾ ಯೂಸ್ ಆಗ್ತಾ ಇದೆ ಜನರಿಗೆ ಮಾತ್ರ ಕೆಲವೊಂದು ತಪ್ಪು ಮಾಡೋ ಅಂತವ್ರಿಗೆ ಅರ್ಥ ಮಾಡಿಸ್ತಾ ಇದ್ದೀರಾ ಅದು ತುಂಬಾ ಕೇಳ್ತೇನೆ ಸರ್ ಡೈಲಿ ಅಟ್ ಲೀಸ್ಟ್ ಒಂದ್ ಎರಡು ವಿಡಿಯೋ ನಾನು ನೋಡ್ತಾ ಇರ್ತೀನಿ ನಿಮ್ದು ಫಾಲೋ ಅಪ್ ಮಾಡ್ತಾ ಇರ್ತೀನಿ ತುಂಬಾ ಖುಷಿ ಆಗುತ್ತೆ ಸರ್ ತುಂಬಾ ಚೆನ್ನಾಗಿದೆ ಸರ್ ವಿಡಿಯೋಸ್ ಕೆಲವೊಬ್ರು ಇದೆ ಕೇಳ್ಕೊಂಡು ಮಾಡ್ತಾರೆ ಈ ತರ ಒಂದು ಪ್ರಾಬ್ಲಮ್ಸ್ ಅದು ಇದು ಅಂತ ಹೇಳ್ತಾರೆ ಬಟ್ ಅದಕ್ಕಿಂತ ಒಳ್ಳೆ ಮೆಸೇಜೇ ಕೊಡ್ತೀರ ನೀವು ಅವ್ನೇನ್ ಕೇಳ್ತಾನೆ ಅದಕ್ಕೆ ಅವ್ರ ಸರಿಯಾದ ರೀತಿ ನಡ್ಕೊಂಡು ಹೋಗುವಂತ ಕೆಲವೊಂದು ನೀವು ಪಾಯಿಂಟ್ಸ್ಗಳು ನಮ್ಗೆ ಹೆಂಗಿರ್ಬೇಕು ಅನ್ನೋದನ್ನ ಕಲಿಸುತ್ತೆ ತುಂಬಾ ಸಂತೋಷ ಯಾರೋ ಒಬ್ರು ಮೊನ್ನೆ ಯಾವ್ದೋ ಒಂದು ಹೇಳೋದಲ್ಲ ಈ ತರ ಕೆಲ್ಸ ಈ ತರ ಆಗ್ಬಿಟ್ಟಿದೆ ಹುಡುಗಿ ಸಿಗ್ತಾ ಇಲ್ಲ ಅಂತ ನೋಡ್ತಾ ಇದ್ದೆ ಅದೇ ಹೇಳಿದ್ರೆ ನೀನ್ ಯಾವ್ದೋ ಮೋಸ ಒಂದು ಹುಡುಗಿ ಏಜ್ ಇಲ್ಲ ಅಂತ ಹೇಳಿದ್ರಲ್ಲ ಸರ್ ಅದ್ ಹೆಂಗಿದಾರ ಅದು ನೀವು ಸಡನ್ ಆಗಿ ಆತರ ಒಂದು ಥಿಂಕ್ ಏನೋ ಊಹೆ ಬಂತು ಅನ್ಕೊಂಡೆ ಹಿಂಗ ಆಗಿರ್ಬೋದು ಅಂತ ಹೇಳಿದ್ರೆ ಬಿಡ ಅದ್ರಲ್ಲಿ ಏನೋ ನಿಮ್ಗೆ ಸ್ಪೆಷಲ್ ನಿಜವಾಗ್ಲೂ ಎಲ್ರಿಗೂ ಬರಲ್ಲ ಸರ್ ಅಷ್ಟು ಈಜಿ ಇಲ್ಲ ಏನೋ ಡಾಕ್ಟರ್ ಹತ್ರ ಹೋಗ್ತಾರೆ ಯಾಕೆ ಈ ರೋಗ ಬಂದಿದೆ ಅಂದ್ರೆ ಏನೋ ಇಲ್ಲ ಹೋಗಿರ್ಬೋದು ಅಲ್ಲಿ ಹೋಗಿರ್ಬೋದು ಊಹೆ ಮಾಡ್ಕೋತಾರೆ ಅಲ್ಲಿಂದ ಬಂದಿರ್ಬೋದು ಅಂತ ಹಾಗೆ ಅವನಿಗೆ ಮದುವೆ ಆಗ್ತಿಲ್ಲ ಅಂದ್ರೆ ಅವ್ನು ಹಿಂಗ ಆಗಿರ್ಬೋದು ಅಂತ ಊಹೆ ಮಾಡ್ಕೊಂಡೆ ಅಷ್ಟೇ ಅಲ್ಲ ಬೇರೆ ಏನೋ ಹೇಳ್ಬಿಡ್ತಾರೆ ಸರ್ ಅದು ನಿಮ್ ತರ ಪರ್ಫೆಕ್ಟ್ ಆಗಿ ಹೇಳಕ್ ಬರಲ್ಲ ಸರ್ ನೀವು ಎಲ್ಲಾ ರೀತಿ ತಿಳ್ಕೊಂಡಿದ್ದೀರಾ ಸರ್ ಯಾವ ವಿಷಯ ರೈತರ ಬಗ್ಗೆ ತಿಳ್ಕೊಂಡಿದ್ದೀರಾ ಇದು ಕಾರ್ಮಿಕರ ಬಗ್ಗೆ ಗೊತ್ತು ಬೇರೆ ಬೇರೆ ವಿಚಾರ ಒಬ್ಬ ಡಾಕ್ಟರ್ ಅದು ಅದ್ರ ಬಗ್ಗೆ ತಿಳ್ಕೊಂಡಿರ್ತೀರಾ ಎಲ್ಲಾ ಕೆಲಸದಲ್ಲೂ ನೀವು ಎಲ್ಲಾ ವಿಷಯದಲ್ಲೂ ತಿಳ್ಕೊಂಡಿದ್ದೀರಾ ಅಂದ್ರೆ ಅದು ಎಲ್ಲಾ ಕೆಲಸ ಗೊತ್ತಂತ ಹೌದು ಕೆಲಸ ಇಲ್ಲ ಇವನಿಗೆ ಒಬ್ಬರು ಅಂಗಲ್ ಬದುಕಿಲ್ಲ ಒಂದು ಬಾಸ್ ಇಲ್ಲ ಇವನು ಯಾವ ಉದ್ಯೋಗಕ್ಕೂ ಹೋಗ್ಲಿಲ್ಲ ಮನೆಯಲ್ಲೇ ಬಿದ್ದಕೊಂಡಿರ್ತಾನೆ ಅದಕ್ಕೆ ಎಲ್ಲ ಸರ್ ನೀವು ಎಲ್ರಿಗೂ ಬಾಸ್ ಸರ್ ನೀವು ಒಂಥರ ನೀವು ಎಲ್ಲ ತಿಳುವಳಿಕೆ ಇರೋರು ನೀವು ಸರ್ ಅಪ್ಪ ಯಾವ ಬಾಸ್ ಇಲ್ಲ ಯಾವ ಹಂಗಿಲ್ಲ ಅದಕ್ಕೆ ಎಲ್ಲಾರ ಹತ್ರ ಫ್ರೆಂಡ್ಸ್ ತರ ಮಾತಾಡ್ತಾ ಇರ್ತೀನಿ ಬಾರ ಹೋಗ ಅಂತ ಅವ್ರನ್ನು ಹೇಳ್ತೀನಿ ಬಾರ ಹೋಗ ಅಂದ್ರು ಅಂದ್ರೆ ಅಂತ ಇಲ್ಲ ನಾ ಏನ್ ಮಾಡೋದು ಎಷ್ಟು ಕೇಳ್ಕೊಂಡ್ರು ನೀವು ಬೈದ್ರೆ ನಮ್ಗೆ ಖುಷಿ ಸರ್ ಇಲ್ಲ ಅಂದ್ರೆ ಒಂದ್ ಮಾತು ಬೈದಿಲ್ಲ ಅಂದ್ರೆ ಯಾಕೋ ಏನೋ ಹೇಳಲ್ವಲ್ಲ ಅಂತ ಅನ್ಸುತ್ತೆ ನಮ್ಗೆ ನಾವು ಪ್ರತಿ ವಿಡಿಯೋದಲ್ವೇ ಒಬ್ಬರು ಒಂದ್ ಮಾತು ಬೈದ್ಬಿಟ್ಟೆ ಹೇಳ್ತೀರಾ ಯಾಕೋ ಏನು ಅಂತ ಅದೆಲ್ಲರೂ ಖುಷಿನೇ ಅದು ಕಾಲೇಜ್ ಫ್ರೆಂಡ್ಸ್ ನಮ್ಮ ಅಪ್ಪ ಅಮ್ಮ ಈಗ ಒಂದ್ ಮಾತು ಬೈದ ನಾವು ಒಂದು ಖುಷಿ ಏನಾದ್ಬಿಡು ನಮ್ಮ ಅಪ್ಪ ಅಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಬೇರೆಯವ್ರು ಹೇಳೋದಕ್ಕೂ ನೀವ್ ಹೇಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಬಿಡಿ ಸರ್ ಯಾರಿಗೆ ಆಗ್ಲಿ ಅಂತ ಇವನು ಇವನು ತುಂಬಾ ಇಷ್ಟ ಇದ್ರೆ ಮಾಡೋದು ತುಂಬಾ ಪ್ರೀತಿ ಇದ್ರೆ ಮಾತ್ರ ಬೈತಾನೆ ತುಂಬಾ ಕೊಡೋದು ಯಾರಿಗೆ ಅಂದ್ರೆ ಅವ್ರಿಗೆ ಸರಿಪಡಿಸಕ್ ಆಗದೇ ಆಗೋದಿಲ್ಲ ಇವ್ರನ್ನ ಅಂದವ್ರನ್ನ ನಾನು ತುಂಬಾ ಗೌರವ ಕೊಟ್ಟು ಬನ್ನಿ ಸರ್ ಹೋಗಿ ಸರ್ ಕುತ್ಕೊಳ್ಳಿ ಸರ್ ಅಂತ ಮಾತಾಡ್ತೀನಿ ಯಾಕಂದ್ರೆ ಅವ್ರನ್ನ ಚೇಂಜ್ ಮಾಡಕ್ಕಾಗಲ್ಲ ಹೌದು ಚೇಂಜ್ ಮಾಡಕ್ಕೆ ಅವರು ಅವ್ರನ್ನ ಏನಕ್ಕೆ ಚೇಂಜ್ ಮಾಡ್ಬೇಕು ಅವ್ರನ್ನ ಚೇಂಜ್ ಮಾಡೋದ್ರಿಂದ ದೇಶಕ್ಕೇನು ಉಪಯೋಗ ಇಲ್ಲ ಆದ್ರಿಂದ ಅವ್ರನ್ನ ಗೌರವದಿಂದ ಬನ್ನಿ ಕುತ್ಕೊಳ್ಳಿ ನೀವು ಮಹಾಪುರುಷರು ನೀವು ಪೂಜ್ಯರು ನೀವು ಮಹಾಸಂಪನ್ನರು ಕುಬೇರರು ಹಂಗೆಲ್ಲ ಮಾತಾಡ್ತೀನಿ ಸರ್ ಅದೇನ್ ಗೊತ್ತಾ ಸರ್ ನೀವು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಆರೈಸ್ತೀರ ಅಂದ್ಮೇಲೆ ನೀವು ತುಂಬಾ ಚೆನ್ನಾಗಿರ್ಬೇಕು ಸರ್ ಫಸ್ಟ್ ಆಫ್ ಆಲ್ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಇವನು ಚೆನ್ನಾಗಿದ್ದಾನೆ ಇವನಿಗೇನ್ ಸಾಲ ಇಲ್ಲ ಸೋಲ ಇಲ್ಲ ಯಾವ ಹಂಗೆ ಅದೊಂದು ನಾನು ಮಾಡಿಲ್ಲ ಸರ್ ಅದು ನನಗೆ ನೀವು ಹೇಳಕ್ಕಿಂತ ಮುಂಚೆಯಿಂದ ಸಾಲ ಮಾಡ್ದೇನೆ ಸರ್ ನಾನು ಕಾಡ್ಕೋಣ ನಾನು ಅವ್ರ ಹತ್ರ ಕಾಡ್ಕೋಣ ಈ ಕೊಡ್ಕೊಂಡ್ರೆ ಬೆಟ್ಟದಲ್ಲಿ ಕಾಡ್ಕೋಣಗಳಿದೆ ಸಿಂಹ ಕೂಡ ಅದ್ರ ಎದುರುಗಡೆ ನಿಂತಿಲ್ಲ ಅಷ್ಟು ಬಲಿಷ್ಠವಾಗಿ ಕೊಬ್ಬು ಬೆಳೆದಿದೆ ಹಂಗೆ ಕೊಬ್ಬು ಬೆಳೆದಿದ್ದಾನೆ ಅವ್ರ ಹತ್ರ ಎಲ್ಲ ತಿಳ್ಕೊಂಡು ಭಯ ಇಲ್ಲ ಭಕ್ತಿ ಇಲ್ಲ ಧೈರ್ಯ ಈ ಆರಾಮಾಗಿ ಕಾಡೆಲ್ಲ ಓಡಾಡ್ಕೊಂಡಿರುತ್ತಲ್ಲ ಹಂಗೆ ಇವನು ಅಲ್ಲ ಸರ್ ಅದು ಜ್ಞಾನ ಸರ್ ಅದು ಎಲ್ಲ ಜ್ಞಾನ ನಿಮ್ ಭಂಡಾರ ನೀವು ಎಲ್ಲ ತಿಳ್ಕೊಂಡಿರಂತ ಅದೊಂದು ಇದು ನೀವು ಎಲ್ಲರೂ ಜಯಿಸ್ಬೋದು ಸರ್ ಯಾಕೆಂದ್ರೆ ನೀವು ಎಲ್ಲಾ ವಿಷಯದ ತಿಳುವಳಿಕೆ ಇದೆ ಅಂದ್ಮೇಲೆ
ಇಲ್ಲೋ ಯಾರು ನನಗೇನು ತಿಳಿದಿಲ್ಲ ಸರ್, ನಾನು ಯಾವ್ದೋ ಒಂದು ವಿಷಯದ ಬಗ್ಗೆ ತಿಳ್ಕೋಬಹುದು ಸರ್, ಇನ್ನೊಂದು ವಿಷಯದ ನನ್ಗೆ ಯಾಕೆ ಬೇಕು ಅಂತ ಸುಮ್ಮನೆ ಬಿಡ್ತೀನಿ, ಬಟ್ ನೀವು ಎಲ್ಲದನ್ನ ತಿಳ್ಕೊಳ್ತೀರಾ, ಯಾಕೆ ಇರ್ಲಿ ನಾಳೆ ದಿನ ಯೂಸ್ ಆಗುತ್ತೆ. ಹಂಗೇನು ತಿಳ್ಕೊಂಡಿಲ್ಲ, ಸಂಪಾದನೆ ಮಾಡಿಲ್ಲ ಇವನು ಸಿಕ್ಕಿದ್ದ. ನಿಮ್ಮ ಕೆಲವು ಕೃತಿಗಳು ಬರ್ದಿದ್ರಲ್ಲ ಸರ್, ಬುಕ್ಸ್ ಗಳು ತುಂಬಾ ಒಳ್ಳೊಳ್ಳೆ ಬುಕ್ಸ್ ಗಳಿದೆ ಸರ್, ಅವು ತಿಳ್ಕೊಣ ಅಂತ ಇದೆ ಸರ್. ಇಲ್ಲ ಅದನ್ನ ಸುಮ್ನೆ ನೆನ್ಪಿಟ್ಕೊಂಡಿದ್ದಾನ ಅಷ್ಟೇ. ಯಾವ್ದೋ ಮಾತುಗಳೇ ಕೆಲವೊಂದು ಬಹಳ ಅದು ಸ್ಟೇಜ್ ಅಲ್ಲ ಸರ್, ಅವೆಲ್ಲ ಬರೆಯೋದು. ಇಲ್ಲಿ ಇವಾಗ ಏನು ಇವನ್ನ ನೀನು ಏನ್ ಮಾಡ್ಬೇಕು ಅಂತ ಮಾಡಿದ್ಯಾ? ಹೋಗ್ಲಿ ಹೋಗ್ಲಿ ಅಟ್ಟಕ್ಕೇರಿಸ್ತಾ ಅಲ್ಲಿಂದ ಒಂದ್ ಕಾಲಲ್ಲಿ ಒದ್ದು ಬೀಳಿಸ್ಬೇಕು ಅಂತಾನ? ಏ ಇಲ್ಲ ಸರ್, ಆತರ ಏನಿಲ್ಲ ಸರ್. ಒಂದ್ ಮಾಡಿದೆ, ಈಗೊಂದು ಒಂದ್ ವೀಕ್ ಹಿಂದೆ ಮಾಡಿದ್ದೆ ಸರ್. ಬಿಸಿ ಇದೆ ಅಂತ ಹೇಳಿದ್ರೆ ಇಲ್ಲ, ನಾನು ಬಿಸಿ ಇದ್ದಾಗ ಮತ್ ಮಾತಾಡ್ಬಾರ್ದು ಅಂದ್ಬಿಟ್ಟು ಕಟ್ ಮಾಡಿ ಇಡೋ ಅಂದ್ರೆ ಸರಿ ಇಟ್ಬಿಟ್ಟೆ. ಈಗ್ಲೂ ಬಿಸಿ ಇದ್ದೀನಲ್ಲೋ ಗುಂಡು, ಏನೋ ಒಂದ್ ವಿಡಿಯೋ ಮಾಡ್ತಾ ಇದೀನಿ. ಹೌದಾ ಸರ್? ಮತ್ತೆ ಸರ್ ಎಲ್ಲ ಫ್ಯಾಮಿಲಿ ಚೆನ್ನಾಗಿದ್ದಾರೆ ಸರ್? ಹ್ಮ್, ತುಂಬಾ ಖುಷಿ ಆಯ್ತು ಬಂಗಾರು. ಯಾವ ಎಲ್ಲಿ ಹಾಸನದಲ್ಲಿ ಸರ್? ಹಾಸನ್ ಅಂದ್ರೆ ನಾನು ಬೆಂಗಳೂರಲ್ಲೇ ವರ್ಕ್ ಮಾಡ್ತೀನಿ, ನಮ್ದು ನೇಟಿವ್ ಬಂದ್ಬಿಟ್ಟು ಹಾಸನ್. ನಿಮ್ಮ ಹಾಸನ ಏನ್ ಗ್ರೇಟ್, ಕಲ್ಲಿನಲ್ಲಿ ಬಂಗಾರ ಮಾಡಿದಂತಹ ನಗರ ಅದು. ಕಲ್ಲನ್ನೇ ಬಂಗಾರ ಮಾಡಿದ ನಗರ. ಬಂಗಾರ ಮಾಡ್ತಾನೆ ರೈತ, ಬಂಗಾರದಿಂದ ಬಂಗಾರ ಮಾಡ್ತಾನೆ ಈ ಗಣಿ ಅವನು. ಆದ್ರೆ ಕಲ್ಲನ್ನೇ ಬಂಗಾರ ಮಾಡಿದ ನಗರ. ಶಿಲ್ಪಿಗಳಿದ್ರು ಸರ್ ಆಗ, ಅಂತ ಜನಗಳಿದ್ರು ಆಗ, ಈಗಿಲ್ಲ ಸರ್. ಅಲ್ಲಿ ಅದನ್ನ ಉಳಿಸ್ಕೊಣ ಇದು ಇಲ್ಲ ನಮ್ಮಲ್ಲಿ. ಈಗ ಬೇಲೂರು ಕಟ್ಟಿದ್ದು ಮಣ್ಣಿನ ಕೋಟೆ, ಹೌದು, ಆದ್ರೆ ದೇವಾಲಯ ಮಾತ್ರ ಕಲ್ಲಿನ ಕಲ್ಲಿನ ದೇವಸ್ಥಾನ. ಕಲ್ಲಿನ ಕೋಟೆ, ಹೌದು ಸರ್. ಅಂದ್ರೆ ಕಲ್ ನೋಡಿ ಎಷ್ಟು ಆರಂಭ ಮಾಡ್ಬಿಟ್ರು ಅಂದ್ರೆ, ದೇವಸ್ಥಾನ ಹಳೇಬೀಡು ದೇವಸ್ಥಾನ ಎಷ್ಟು ಚೆನ್ನಾಗಿದ್ದಿದ್ನ ಎಲ್ಲ ಅದನ್ನ ನೋಡಿದ್ರೆ ಒಂದ್ಸತಿ ನಮ್ಗೆ ನೋಡ್ಬಿಟ್ರಿ, ಇಂಥ ಶಿಲ್ಪಿ ಇಷ್ಟು ಕೆತ್ತನೆ ಮಾಡಿದಾರಲ್ಲಿ, ಎಷ್ಟು ಟೈಮ್ ತಗೊಂಡ್ರಿ ಇದನ್ನ ಹೊಡೆದಾಗದಕ್ಕೆ, ಎಷ್ಟು ಈಸಿಯಾಗಿ ಹೊಡೆದಾಕ್ಬಿಟ್ರು ಅನ್ಸ್ಬಿಡುತ್ತೆ. ಒಂದ್ಸರಿ ನಮ್ಗೆ ಹೇಳ್ಬೋದ್ಬಿಡುತ್ತೆ ಎಷ್ಟು ಚೆನ್ನಾಗಿತ್ತು ಮಾಡ್ಬಿಟ್ರಲ್ಲ ಅಂತ. ಅವರು ಅದೇ ಹೇಳಿದ್ದು, ಅದೇ ಕೆತ್ತದಕ್ಕೆ ಎಷ್ಟು ವರ್ಷಗಟ್ಟೆ ಟೈಮ್ ತಗೊಂತಾರೆ, ಹಾಳು ಮಾಡೋದಕ್ಕೆ ಇಷ್ಟು ನಿಮಿಷ ಬೇಕು ಇದೆ ಸರ್. ನಮ್ದೊಂಥರ ಹೇಳ್ತಾನಲ್ಲ, ಮೂರನೇ ಬಲ್ಲಾಳ ಹೇಳ್ತಾನೆ, ನಮ್ ಪೂರ್ವಜರು ಏನೋ ದೇವಸ್ಥಾನ ಕಟ್ಬಿಟ್ರು, ಅದನ್ನ ಉಳಿಸ್ಕೊಳ್ಳೋದೆ ಕಟ್ಟೋದಕ್ಕಿಂತ ಜಾಸ್ತಿ ಶ್ರಮ ಆಗೋಗಿದೆ ನಮ್ಗೆ ಅಂತ ಹೇಳ್ತಾನೆ ಪಾಪ. ಹೌದು ಸರ್, ಕಟ್ಟೋದಕ್ಕೆ ತುಂಬಾ ಶ್ರಮನೇ ಬೇಕು, ಯಾಕೆಂದ್ರೆ ಅಷ್ಟು ದೊಡ್ಡ ದೊಡ್ಡ ಕಲ್ಲುಗಳು ಕಟ್ಟೋದಕ್ಕಿಂತ ಜಾಸ್ತಿ ಶ್ರಮ ಅದನ್ನ ಉಳಿಸ್ಕೊಳ್ಳೋದಾಯ್ತು ಅವನಿಗೆ, ಜೀವನೇ ತತ್ಬಿಟ್ಟ ಅವನು. ಅವನ್ನ ಬಂಡಿಲ್ ಹಾಕೊಂಡು ಮಧುರೈಗೆ ಹೊರಟೋಗ್ತಾರೆ ಮಲ್ಲಿಕಾಪುರ. ಅವನ್ನ ಏ ಇವನ್ನ ಬಿಡಿಸ್ಕೊಂಡು ನೀವು ದುಡ್ಡು ಕಟ್ಟಿ ಬಿಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅಂತ ಅವನು ಅವನು ಶಕ್ತಿಶಾಲಿ, ಎರಡು ಸಲ ಓಡಿಸ್ಬಿಡ್ತಾನ ಅವ್ರನ್ನ ವಾಪಸ್ಸು. ಆದ್ರೆ ಶತ್ರು ಓಡೋದಾಗ ಬಿಟ್ಬಿಡೋಣ ಕಾಲು ಹಿಡ್ಕೊಂಡಿದ್ದಾನೆ ಅಂತ ಬಿಟ್ಬಿಡ್ತಾರೆ. ಅದೇ ಅವ್ರು ಮಾಡಿದ ತಪ್ಪು. ಮೂರನೇ ಸಲ ಬಂದು 200,000 ಜನ ಕರ್ಕೊಂಡ್ಬಂದು ಹಳೆ ಬೀಡು ಹಾಳು ಮಾಡಿ ಅವನ್ನ ಎತ್ಕೊಂಡು ಹೋಗ್ಬಿಡ್ತಾರೆ, ದುಡ್ಡು ಕೊಡದೆ ಇದ್ರೆ ದೇವಸ್ಥಾನ ಕೆಡುತ್ತೀವಿ ಅಂತ. ಇವರು ಪ್ರಾಣ ತೆಗೆದ್ರು ಸುಮ್ಮನೆ ಇರ್ತಾರೆ, ಆದ್ರೆ ದೇವಸ್ಥಾನಕ್ಕೆ ಕೈ ಹಾಕಿದ್ರೆ ಮಾತ್ರ ವಿಲ ವಿಲ ಒದ್ದಾಡ್ತಾ ಇರ್ತಾನೆ ಅವನು. ಮೂರನೇ ಅವನು ವಿಷ್ಣುವರ್ಧನನ ಮೊಮ್ಮಗ, ವಿಷ್ಣುವರ್ಧನ ಮೊಮ್ಮಗ, ನರಸಿಂಹನ ಮಗ. ಹೌದು, ಅವನು ಅವನಿಗೆ ದೇವಸ್ಥಾನಕ್ಕೆ ಮುಟ್ಟಿದ್ರೆ ಮಾತ್ರ ಗಾಬರಿ ಆಗ್ತಾ ಇರ್ತಾನೆ, ಅವನ್ನ ಎತ್ಕೊಂಡು ಹೋಗ್ಬಿಡ್ತಾರೆ ಮಧುರೈಗೆ. ಮಹಾವೀರ ಅವನೊಂದು 1,000 ಜನ ಆದ್ರೂ ಹಿಡಿಯೋದು ಕಷ್ಟ. ಹಿಂಗೆ ಮೋಸದಿಂದ ಹಿಡಿದು ನಿಮ್ ರಾಜನ್ನ ಬಿಡಿಸ್ಕೋಬೇಕು ಅಂದ್ರೆ ನೀವು ಇಷ್ಟು ದುಡ್ಡು ಕಟ್ಟಬೇಕು ಅಂತಾರೆ. ಇವರು ಎಷ್ಟು ಒದ್ದಾಡ್ತಾರೆ, ಅಷ್ಟು ದುಡ್ಡು ಸಂಗ್ರಹಿಸೋದು ತುಂಬಾ ಕಷ್ಟ ಇದೆ ಆ ಕಾಲದಲ್ಲಿ. ಏನ್ ವಿಲ ವಿಲ ಒದ್ದಾಡಿ ಕಡೆಗೆ ಬಂದೇ ಬಿಡ್ತಾರಲ್ಲೋ ಅಲ್ಲಿ ಅವನ್ನ. ಅದೇ ಅವನಿದ್ದ ಏನು ಮಾಡಕ್ಕಾಗಲ್ಲ ಅಂತ ಅವ್ನ್ ಗೊತ್ತಾಗುತ್ತೆ, ಕೊಂದು ಬಿಡ್ತಾರೆ ಅವ್ರನ್ನ ಅಂತಾರನ. ಹೌದು ಹೌದು, ಯಾರು ಬಲಿಷ್ಠ ಆಗಿರ್ತಾರ ಅವ್ರನ್ನ ಫಸ್ಟ್ ಕೊಲ್ಲ ಅಂತದ್ದು. ಇಲ್ಲ, ರಾಜ ದುಡ್ಡು ಟೈಮ್ಗೆ ಸಿಗೋದಿಲ್ಲ, ಮತ್ತೆ ದುಡ್ಡು ಕೊಟ್ಟಿದ್ದೆಲ್ಲ ಇಸ್ಕೊಂಡ್ಬಿಟ್ಟು ಕೊಂದು ಬಿಡ್ತಾರೆ ಮಧುರೈಯಲ್ಲಿ. ಅದು ಹಂಗೆ ನಡೀತು, ಏನ್ ಪ್ರಕೃತಿ ನಡ್ಸ್ಕೊಂಡು ಹೋಗಿದೆ ಎಲ್ಲ ದಾಖಲೆಗಳೇ ಆ ದೇವಗುಲುಗಳು ನೋಡು. ಅವರೆಲ್ಲ ಎಷ್ಟು ಪವಿತ್ರ ರಾಜರು ಆಗಿದ್ರು ಅಂದ್ರೆ, ಅವ್ರ ಮನೆಗಳಿಲ್ಲ ಇವತ್ತು, ಅರಮನೆಗಳಿಲ್ಲ. ಅವ್ರು ಮನ್ಸು ಮಾಡಿದ್ರೆ ದೇವಸ್ಥಾನದ ಬಗ್ಲು ಅರಮನೆ ಕಟ್ಬೋದಾಗಿತ್ತಲ್ಲ. ದೇವಸ್ಥಾನ ಶಾಶ್ವತ ದೇವಸ್ಥಾನ ಕಟ್ಟಿದ್ದಾರೆ, ಆದ್ರೆ ಅವ್ರ ಮನೆಗಳು ಮಾತ್ರ ಸಾಮಾನ್ಯ ಸಿಪಾಯಿಗಳಿದ್ದಂಗೆ ಇರ್ತಿದ್ರು ಎಲ್ಲರೂ, ಮಾಮೂಲಿ ಮನೆಗಳಲ್ಲಿ ಇರೋರು. ದೇವಸ್ಥಾನನೇ ಅವ್ರ ಜೀವನ ದಿನನಿತ್ಯದ ಅಲ್ಲೇ ಅವರು ರಾಜ್ಯ ನಡೆಸ್ತಿದ್ರು, ದೇವಸ್ಥಾನದಲ್ಲೇ ಕೂತ್ಕೊಳ್ಳೋರು.
ಪಬ್ಲಿಕ್ ಅದು ಪ್ಲೇಸ್, ಅದು ಪಬ್ಲಿಕ್ ಪ್ರಾಪರ್ಟಿ. ಯಾರ್ ಬೇಕಾದ್ರೂ ದೇವಸ್ಥಾನಕ್ಕೆ ಹೋಗ್ಬೋದು, ಹೆಣ್ಣು ಗಂಡು ಮಗು ದೊಡ್ಡವ ಚಿಕ್ಕವ ಮುಟ್ಟುವ ಮುಟ್ಟದವ ಅಂತದ್ದು ಏನು ಇರ್ಲಿಲ್ಲ ಅವಾಗ. ಆಮೇಲೆ ತುಂಬಾ ಜಾಸ್ತಿ ಆಗೋಯ್ತು ಇದು ಅಸ್ಪೃಶ್ಯತೆ ಅನ್ನೋದು ಬಂದು ಕಾಟ ಆಗೋಯ್ತು, ನಮ್ ದೇಶ ಪತನಕ್ಕೆ ಇಳಿದು ಬಿಡುತ್ತೆ. ಒಂದು ಜನಾಂಗದವ್ರು ಮಾತ್ರ ಸರ್ ಈ ತರ ಒಂದು ಸ್ಟಾರ್ಟ್ ಮಾಡಿದ್ರು ಅದನ್ನ, ಅಸ್ಪೃಶ್ಯತೆ ಈಗ ಅವ್ರು ಬರ್ಬೇಕು ಬರಬಾರ್ದು ಅಂತ. ನಮ್ಮ ನಮ್ಮ ದೇಶಕ್ಕೆ ಒಂದು ಕಳಂಕವಾಯ್ತು. ಮನುಷ್ಯರಲ್ಲೇ ಮುಟ್ಟುವ ಮುಟ್ಟದವ ಅನ್ನೋದು ನಮ್ಮ ದೇಶಕ್ಕೆ ಅದೊಂದು ದೊಡ್ಡ ಪಿಡುಗಾಗಿ ಕಾಡ್ತಾ ಇದೆ. ಅದನ್ನ ನಾವು ತೊಳಿಬೇಕು, ಅದು ಇರಬಾರದು, ಎಲ್ಲರೂ ಒಟ್ಟಿಗೆ ಬಾಳ್ಬೇಕು. ಹೌದೌದು, ನಮ್ಮ ಒಂದು ಹಿಂದೂ ಜಾತಿ ಅಂದ್ಮೇಲೆ ಎಲ್ಲ ಒಂದಾಗಿರ್ಬೇಕು, ಒಂದೇ ದೇವಸ್ಥಾನಗಳು ಎಲ್ಲರೂ ಹೋಗ್ಬೇಕು. ಎಲ್ಲ ಜಾತಿ ಜಾತಿ ಅನ್ಬೇಡ ನೀನು, ಜಾತಿ ಅಲ್ಲ, ಧರ್ಮಗಳು. ಎಲ್ಲ ಧರ್ಮಗಳು ದಾರಿ ತೋರಿಸುತ್ತೆ ಬೆಟ್ಟ ಹತ್ತೋದಕ್ಕೆ. ಎಲ್ಲ ಧರ್ಮಗಳಿಗೂ ಸಮವಾದ ಗೌರವ ಇರಬೇಕು. ಎಲ್ಲ ದೇವರ ದಾರಿ ತೋರಿಸೋ ಧರ್ಮಗಳು ಬೇರೆ, ಆ ಧರ್ಮದಲ್ಲಿ ಸೇರ್ಕೊಂಡು ಅಧರ್ಮ ಮಾಡಿಕೊಂಡು ಅನೇಕ ಧರ್ಮಗಳಲ್ಲಿ ಅದೊಂದು ಕೆಟ್ಟ ಹೆಸರು ತಂದ್ರು ಕೆಲವರು. ಬಿಡು ಅವೆಲ್ಲ ಟಾಪಿಕ್ ಅಲ್ಲ. ಹೌದು, ಈಗೆಲ್ಲ ರಾಜಕೀಯವಾಗಿ ಬೆಳೆಸ್ಕೊಂಡೇ ಇರೋದನ್ನೆಲ್ಲ ಏನು ಮಾಡಕ್ ಮೊದ್ಲು 1,000 ವರ್ಷದಿಂದ ಹಾಸನದ ಸುತ್ತಮುತ್ತಲು ದೇವಸ್ಥಾನದ ಪಕ್ಕದಲ್ಲಿ ವಾಸ ಮಾಡ್ತಿದ್ರು ರಾಜರು. ಅದೇನೆರಡು 18ನೇ ಶತಮಾನ ಆದ್ಮೇಲೆ ಅರಮನೆಯ ಮೈದಾನದಲ್ಲಿ ದೇವಸ್ಥಾನ ಕಟ್ಕೊಂಡ್ರು. ಅಂದ್ರೆ ಅರಮನೆ ಫಸ್ಟ್, ದೇವಸ್ಥಾನ ಸೆಕೆಂಡ್ ಹಂಗ್ ಮಾಡ್ಕೊಂಡ್ರು. ಆ ಕಾಲದಲ್ಲಿ ದೇವಸ್ಥಾನ ಫಸ್ಟ್, ಅರಮನೆ ಸೆಕೆಂಡ್. ಅಂದ್ರೆ ದೇವಸ್ಥಾನದ ಆವರಣದಲ್ಲಿ ರಾಜ ವಾಸ ಮಾಡ್ತಿದ್ದ. ಈ 18ನೇ ಶತಮಾನ 19ನೇ ಶತಮಾನ ಬರೋ ಅಷ್ಟೊತ್ತಿಗೆ ಅರಮನೆ ಮಾಡ್ಕೊಂಡು ಅದ್ರ ಆವರಣದಲ್ಲಿ ದೇವಸ್ಥಾನ ಮಾಡ್ಕೊಂಡ್ರು. ಅಂದ್ರೆ ದೇವರನ್ನ ಸೆಕೆಂಡರಿ ಮಾಡ್ಕೊಂಡ್ರು. ಅಲ್ಲಿ ಎಡವು ಬಿಟ್ರು ಅವರೆಲ್ಲ, ಅಲ್ಲಿ ಎಡವು ಬಿಟ್ರು. ಅರಮನೆ ದೊಡ್ಡದಾಗಿರು, ಚಿಕ್ಕದಾಗ ಒಂದ್ ದೇವಸ್ಥಾನ ಇರ್ಬೇಕಷ್ಟೇನೆ. ಆದ್ರ ಅರಮನೆ ಮುಂದ್ಗಡೆ ಒಂದ್ ದೇವಸ್ಥಾನ ಕಟ್ಟದು ಹಿಂಗ್ ಮಾಡಿದ್ರ ಪ್ರಕೃತಿ ಸಹಿಸುದಿಲ್ಲ. ರಾಜರ ಕಾಲ ಆದ್ರೂ ಒಂದೇ, ಪ್ರಜಾಪ್ರಭುತ್ವ ಆದ್ರೂ ಒಂದೇ, ಜನ ಈ ರಾಜ ಸರಿ ಇಲ್ಲ ಅಂದ್ರೆ ಇಳಿಸ್ಬಿಡೋರು ಜನ. ಹೆಂಗೋ ಇನ್ನೊಬ್ರಿಗೆ ಪಿತೂರಿ ಮಾಡಿ ಇನ್ನೊಂದ್ ದೇಶದ ರಾಜನ್ ಒಳ್ಳೆ ರಾಜನ್ನ ಕರೆದು ಪತನ ಮಾಡ್ಬಿಡೋರು. ಅದಕ್ಕೆ ನೋಡು ಹಂಪಿ ನೋಡು, ಇವತ್ತಿಗೂ 108,000 ದೇವಸ್ಥಾನ ಇದೆ. ಆದ್ರೆ ಅರಮನೆಗಳು ಪಳಿಯುಳಿಕೆಗಳಾಗುತ್ತೆ ದೇವಸ್ಥಾನ ಬಿಟ್ಟು. ಅಲ್ಲಿ ಅಷ್ಟೇ, ಅರಮನೆ ದಬ್ಬಾಳಿಕೆ ಜಾಸ್ತಿ ಆದ್ಮೇಲೆ ಪತನ ಆಗಿದ್ದು. ಯಾವುದೇ ಆಗ್ಲಿ, ಯಾವುದೇ ಧರ್ಮ ಆಗ್ಲಿ, ಅಲ್ಲಿ ಗುರು ಮನೆ ಅಂದ್ರೆ ದೇವ ಮನೆಗೆ ಮುಖ್ಯತೆ ಪ್ರಾಮುಖ್ಯತೆ ಇರಬೇಕು. ದೇವ ಮನೆ ಅಂದ್ರೆ ಯಾರು? ಜನ. ಜನಾರ್ದನನ ಮನೆಯೇ ಜನರ ಮನೆ. ಆ ಜನ ಎಲ್ಲರೂ ಹೋಗುವಂತಿರ್ಬೇಕು, ಎಲ್ಲರೂ ಸಮವಾಗಿ ಹೋಗಿ ಗಂಟೆ ಹೊಡೆಯುವಂತಿರ್ಬೇಕು, ಅದು ನ್ಯಾಯದ ಮನೆ. ಆಮೇಲೆ ಇನ್ನೊಂದು ಏನಂದ್ರೆ, ನಾವು ವೇದಗಳ ಬಗ್ಗೆ ಒಂದು ತುಂಬಾ ಪುರಾತನವಾದ ಇವುಗಳು ಗ್ರಂಥಗಳವು. ನಾವು ಈಗ ಭಗವದ್ಗೀತೆ ಕೆಲವೊಂದು ಚೇಂಜಸ್ ಮಾಡ್ಕೊಂಡ್ಬಿಟ್ಟಿದೀವಿ ಕೆಲವೊಂದು. ಅದು ನಾವು ಮೇನ್ ನಾವು ವೇದಗಳ ಬಗ್ಗೆ ಅಧ್ಯಯನ ಮಾಡೋದು ಒಳ್ಳೇದಾಗಿರ್ಬೋದು ಅವ್ರ ಹತ್ರ. ಹೌದೌದು, ಮುಖ್ಯ ವೇದಗಳನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಉಪನಿಷತ್ತುಗಳು ಮತ್ತೆ ಕೆಲವು ಕರೆಪ್ಟ್ ಆಗಿದೆ ಪುರಾಣಗಳು ಕೃತಿಗಳು ಇವೆಲ್ಲ ಕರೆಪ್ಟ್ ಆಗಿದೆ. ಆದ್ರೂ ಅದರಲ್ಲಿರೋ ಒಳ್ಳೇದನ್ನ ತಗೊಂಡು ಉಪನಿಷತ್ತುಗಳನ್ನ ನೋಡ್ಕೊಂಡು ವೇದ ಕರೆಪ್ಟ್ ಆಗಿಲ್ಲ. ಮಧ್ಯ ಮಾತಾಡ್ಬೇಡ, ವೇದ ಕರೆಕ್ಟ್ ಆಗಿಲ್ಲ. ಆ ವೇದನ ಅರ್ಥ ಮಾಡ್ಕೊಳಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೋಗ್ಬೇಕು, ಕೆಟ್ಟದನ್ನೆಲ್ಲ ದೂರ ತಳ್ಳಬೇಕು. ಅದು ಮಧ್ಯ ಮಧ್ಯೆ ಸೇರಿಸಲಾಗಿದೆ, ಆದ್ರೆ ವೇದದಲ್ಲಿ ಎಲ್ಲೂ ಸೇರಿಸಿಲ್ಲ. 4 ವೇದಗಳಲ್ಲಿ ಏನು ದೋಷ ಇಲ್ಲ, ಸಿಂಪಲ್ ಸೆಂಟೆನ್ಸಸ್. ವೇದ ಅಂದ್ರೆ ಏನು ಅಂತ ಕಾಂಪ್ಲೆಕ್ಸ್ ಇಲ್ಲ. ನೋಡು, ಜೂಜ್ ಆಳ್ಬೇಡ ಅನ್ನತ್ತೆ ವೇದ, ಆಳ್ಬೇಡ ಅನ್ನತ್ತೆ, ಸಿಂಪಲ್ ವರ್ಡ್. ಆಳ್ಬೇಡ, ನೀನು ಧೈರ್ಯವಾಗಿ ಎದುರಿಸು ಜೀವನನ, ಸಂಪತ್ತು ಭರಿತನಾಗಿ ಬದುಕು, ಒಳ್ಳೆ ರೀತಿಯಲ್ಲಿ ಸಂಪಾದಿಸು. ಹಿಂಗೆ ಉಳು ಭೂಮಿಯನ್ನು ಉತ್ತು ಬೆಳಿ, ಸತ್ಯವನ್ನೇ ನುಡಿ, ಅಸತ್ಯವನ್ನೆಂದು ನುಡಿಯಬೇಡ. ಸಿಂಪಲ್ ಅಹಿಂಸಾ ಪರಮೋ ಧರ್ಮ ಅಂತಿದ್ಯಲ್ಲ, ಹಂಗೆ ಬುದ್ಧಂ ಶರಣಂ ಗಚ್ಚಾಮಿ ಅಂತೀವಲ್ಲ, ಹಂಗೆ ಸಿಂಪಲ್ ಸಿಂಪಲ್ 3 ಅಕ್ಷರದ 3 ಪದಗಳನ್ನ ಹೇಳ್ಕೊಂಡು ಹೋಗುತ್ತೆ ವೇದ. 3 ಪದಗಳಿಂದ ಆದ ಒಂದು ಸಾಲುಗಳನ್ನ ಹೇಳ್ಕೊಂಡು ಹೋಗುತ್ತೆ. ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ
ಏನು ತೊಂದರೆ ಇಲ್ಲ, ಭಕ್ತ ರೀತಿ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಬದುಕಬೇಕು ಅಂತ, ಒಂದು ಗೈಡ್ ಅದರಲ್ಲೇ ಸಿಕ್ಬಿಡುತ್ತೆ ಅಷ್ಟೇ. ಏನು ಆಯ್ತಾ, ಇಡ್ತೀನೋ ಕತ್ತೆ, ಬೇರೆ ಕೆಲಸ ಮಾಡೋದು ಬಿಡಲ್ಲ ನೀವು ಸರ್. ಆಯ್ತು, ಥ್ಯಾಂಕ್ ಯು.